ಹಾಯ್ ವ್ಯೂವರ್ಸ್, ಬಹಳ ವಿಚಿತ್ರವಾದ ರೀತಿಗಳಲ್ಲಿ ಪ್ಲಾನ್ ಮಾಡಿ ಹಲವಾರು ಕೋಟಿಗಳನ್ನು ಕಳ್ಳತನ ಮಾಡಿದ ಆರು ಜನರ ಬಗ್ಗೆ ಈ ವಿಡಿಯೋನಲ್ಲಿ ನೋಡೋಣ. ಈ ವಿಡಿಯೋ ಬಹಳ ಆಕರ್ಷಕವಾಗಿರುತ್ತದೆ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ, ಕನ್ನಡ ಫ್ಯಾಕ್ಟೋರ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಾವು ಮೊದಲನೆಯಾಗಿ ನೋಡುವುದು ಬ್ಯಾಂಕ್ ಚೀಟಿಂಗ್. ಲಾಟ್ರಿಗಳಿಂದ ಅನೇಕ ಕುಟುಂಬಗಳು ಅಳಿದು ಹೋಗಿದ್ದರಿಂದ ಕೆಲವು ಸರ್ಕಾರ ಲಾಟ್ರಿಗಳನ್ನೇ ನಿಷೇಧಿಸಿದೆ. ಅದೇ ರೀತಿ ಲಾಟ್ರಿಗಳಿಂದ ಚೈನಾನಲ್ಲಿರುವ ರೆನ್ಸಿಯನ್ ಫೆಂಗ್ ಅನ್ನುವರು ಈಗ ಜೈಲ್ ನಲ್ಲಿ ಇದ್ದಾರೆ. ಇವರು ಚೈನಾನಲ್ಲಿರುವ ಅಗ್ರಿಕಲ್ಚರಲ್ ಬ್ಯಾಂಕ್ ನಲ್ಲಿ 5 ವರ್ಷಗಳಿಂದ ಮ್ಯಾನೇಜರ್ ಆಗಿ ಕೆಲಸ ಮಾಡುತ್ತಿದ್ದಾರೆ. ಆದ್ರೆ 2017ರಲ್ಲಿ ಒಂದು ದಿನ ಇವರು ಲಾಟ್ರಿನಲ್ಲಿ 1 ಲಕ್ಷ ಹಣ ಸಂಪಾದಿಸಿದ್ದಾರೆ. ಆದುದರಿಂದ ಇನ್ನು ಹೆಚ್ಚು ಲಾಟ್ರಿಗಳನ್ನು ತಗೊಂಡಿದ್ದರೆ ಇನ್ನೂ ಹೆಚ್ಚು ಹಣ ಸಂಪಾದಿಸಬಹುದು ಅಂತ ತಿಳಿದು ಬ್ಯಾಂಕ್ ಹಣದಲ್ಲಿ 1 ಲಕ್ಷ ತಗೊಂಡು ಹೋಗಿ ಲಾಟ್ರಿಗಳನ್ನು ಖರೀದಿಸಿದ್ದಾರೆ. ಅದರಲ್ಲಿ ಪ್ರೈಸ್ ಬರಲಿಲ್ಲ ಅನ್ನುವುದರಿಂದ ಬ್ಯಾಂಕ್ ನಿಂದ ತಗೊಂಡು ಹೋದ ಹಣ ವಾಪಸ್ ಬ್ಯಾಂಕ್ ನಲ್ಲಿ ಇಡಬೇಕೆಂದು ಮತ್ತೆ ಬ್ಯಾಂಕ್ ನಿಂದ 2 ಲಕ್ಷ ರೂಪಾಯಿಗಳನ್ನು ತಗೊಂಡು ಹೋಗಿ ಆ ಎಲ್ಲಾ ಹಣಕ್ಕೂ ಲಾಟ್ರಿಗಳನ್ನು ಖರೀದಿಸಿದ್ದಾರೆ. ಮತ್ತೆ ಅದರಲ್ಲಿನೂ ಪ್ರೈಸ್ ಬರಲಿಲ್ಲ ಅನ್ನುವುದರಿಂದ ಬ್ಯಾಂಕ್ ನಲ್ಲಿದ್ದ ಮತ್ತೊಂದು ಆಫೀಸರ್ ಮಾ ಜ್ಯಾಂಗ್ಸಿಂಗ್ ಅನ್ನುವರಿಗೆ ಲಂಚ ಕೊಟ್ಟು ಮತ್ತೆ ಮತ್ತೆ ಬ್ಯಾಂಕ್ ನಿಂದ ಹಣವನ್ನು ತೆಗೆದು ಲಾಟ್ರಿಗಳನ್ನು ಖರೀದಿಸುತ್ತಾ ಇದ್ದಿದ್ದಾರೆ. ಕೇವಲ 3 ತಿಂಗಳಲ್ಲಿ 4.3 ಬಿಲಿಯನ್ $ ಅಂದ್ರೆ ಭಾರತೀಯ ಮೌಲ್ಯಗಳಲ್ಲಿ 32 ಕೋಟಿ ಬ್ಯಾಂಕ್ ಹಣವನ್ನು ತಗೊಂಡು ಹೋಗಿ ಲಾಟ್ರಿಗಳನ್ನು ಖರೀದಿಸಿದ್ದಾರೆ. ಆದ್ರೂ ಇವರಿಗೆ ಲಾಟ್ರಿನಲ್ಲಿ ಯಾವ ಪ್ರೈಸು ಬರಲಿಲ್ಲ. ಅದರ ನಂತರ ಬ್ಯಾಂಕ್ ನಲ್ಲಿ ಹಣ ಕಡಿಮೆ ಆಗಿರುವುದನ್ನು ಕಂಡು ಹಿಡಿದು ಇವರಿಬ್ಬರನ್ನು ಅರೆಸ್ಟ್ ಮಾಡಿ ಇವರಿಬ್ಬರಿಗೆ 20 ವರ್ಷ ಜೈಲು ಶಿಕ್ಷೆ ನೀಡಿದ್ದಾರೆ. ಮುಂದಿನದು ಲೈಫ್ ಇನ್ಶೂರೆನ್ಸ್ ಸ್ಕ್ಯಾಮ್. ಜಗತ್ತು ಪೂರ್ತಿ ಇನ್ಶೂರೆನ್ಸ್ ಪಾಲಿಸಿಗಳನ್ನಿಟ್ಟು ಅನೇಕ ವಂಚನೆಗಳು ನಡೆಯುತ್ತಿದೆ. ಆ ರೀತಿ ಇಂಗ್ಲೆಂಡ್ ಅನ್ನು ಸೇರಿದ ಜಾನ್ ಡಾರ್ವನ್ ಅನ್ನುವ ಇವರು ಮಾರ್ಚ್ 2002ರಲ್ಲಿ ಕಡಲಿನಲ್ಲಿ ದೋಣಿಯಲ್ಲಿ ಹೋಗುತ್ತಿರುವಾಗ ಕಡಲಿನಲ್ಲಿ ಮುಳುಗಿ ಸತ್ತು ಹೋದ ಹಾಗೆ ನಟಿಸಿ ಇನ್ಶೂರೆನ್ಸ್ ಹಣವನ್ನು ಮೋಸ ಮಾಡಿದ್ದಾರೆ. ಇವರ ಹೆಂಡತಿ ಆನಿ ಅನ್ನುವ ಇವರು ಇವರ 2 ಮಕ್ಕಳಿಗೂ ಸಹ ಹೇಳದೆ ಇವರ ಮನೆಯಲ್ಲಿ ರಹಸ್ಯ ಕೊಠಡಿಯಲ್ಲಿ ಇವರ ಗಂಡನನ್ನು ಸುರಕ್ಷಿತವಾಗಿ ಇಟ್ಟಿದ್ದಾರೆ. ಪೊಲೀಸರು ಸಹ ಇವರು ಸತ್ತು ಹೋದ್ರು ಅಂತ ತಿಳಿದು 1 ವರ್ಷದಿಂದ ಇವರ ದೇಹವನ್ನು ಹುಡುಕುತ್ತಾ ಇದ್ದಿದ್ದಾರೆ. ಎಲ್ಲಿ ಹುಡುಕಿದರೂ ಇವರ ದೇಹ ಸಿಕ್ಕದೇ ಇದ್ದಿದ್ದರಿಂದ 2003ರಲ್ಲಿ ಇವರು ಸತ್ತು ಹೋದರು ಅಂತ ಕನ್ಫರ್ಮ್ ಮಾಡಿ ಇವರ ಹೆಂಡತಿಗೆ $350,000 ಅಂದ್ರೆ ಭಾರತೀಯ ಮೌಲ್ಯಗಳಲ್ಲಿ 2.62 ಕೋಟಿ ನೀಡಿದ್ದಾರೆ. ಇವರು ಹಾಗೂ ಇವರ ಹೆಂಡತಿ ಆ ಹಣವನ್ನು ತಗೊಂಡು ಪನಾಮಾಗೆ ಹೋಗಿ ವಾಸಿಸಲು ಪ್ರಾರಂಭಿಸಿದ್ದಾರೆ. 5 ವರ್ಷಗಳಿಂದ ಇವರು ಮಾಡಿದ ಮೋಸವನ್ನು ಯಾರಿಂದಲೂ ಕಂಡು ಹಿಡಿಯಲಾಗಲಿಲ್ಲ. 5 ವರ್ಷಗಳ ನಂತರ ಇವರು ಹಾಗೂ ಇವರ ಹೆಂಡತಿ ಅವರ ಮಕ್ಕಳನ್ನು ನೋಡಲು ಮತ್ತೆ ಇಂಗ್ಲೆಂಡ್ಗೆ ಬಂದಿದ್ದಾರೆ. ಆಗ ಪೊಲೀಸರು ಇವರು ಇನ್ನೂ ಬದುಕಿರುವುದನ್ನು ಕಂಡು ಹಿಡಿದು ಇವರನ್ನು ಹಾಗೂ ಇವರ ಹೆಂಡತಿಯನ್ನು ಅರೆಸ್ಟ್ ಮಾಡಿ ಇವರಿಬ್ಬರಿಗೂ 6 ವರ್ಷ ಜೈಲ್ ಶಿಕ್ಷೆಯನ್ನು ನೀಡಿದ್ದಾರೆ. ಮುಂದಿನದು ಮೊನೋಪೊಲಿ ಚೀಟಿಂಗ್. ಅಮೆರಿಕನಲ್ಲಿರುವ ಮೆಕ್ಡೊನಾಲ್ಡ್ಸ್ ಕಂಪನಿ ಮೊನೋಪೊಲಿ ಗೇಮ್ ಕಂಪನಿಯ ಜೊತೆ ಸೇರಿ ಕಸ್ಟಮರ್ ಖರೀದಿಸುವ ಆಹಾರ ಕವರ್ಗಳ ಮೇಲೆ ಪ್ರೈಸ್ ಟೋಕನ್ ಗಳನ್ನು ಇಟ್ಟಿದ್ದಾರೆ. ಆದುದರಿಂದ ಅನೇಕ ಜನರು ಮೆಕ್ಡೊನಾಲ್ಡ್ಸ್ ಆಹಾರಗಳನ್ನು ಖರೀದಿಸಿ ಆ ಪ್ರೈಸ್ ಟೋಕನ್ ಅನ್ನು ತೆಗೆದು ನೋಡಿದರೆ ಯಾರಿಗೂ ದೊಡ್ಡ ಅಮೌಂಟ್ ಪ್ರೈಸ್ ಗಳು ಬರಲಿಲ್ಲ. ಏಕೆಂದರೆ 30 ವಯಸ್ಸಾಗುವ ಜರ್ಮೆ ಪಿ ಜೇಕಬ್ಸನ್ ಅನ್ನುವ ಇವರು ಮೆಕ್ಡೊನಾಲ್ಡ್ಸ್ ಕವರ್ ಪ್ಯಾಕಿಂಗ್ ಸೆಕ್ಷನ್ ನಲ್ಲಿ ಕೆಲಸ ಮಾಡಿದ್ದರಿಂದ ದೊಡ್ಡ ಅಮೌಂಟ್ ಪ್ರೈಸ್ ಟೋಕನ್ ಗಳನ್ನೆಲ್ಲ ಇವರು ತೆಗೆದುಕೊಂಡು ಪ್ರೈಸ್ ಇಲ್ಲದೆ ಇರುವ ಟೋಕನ್ ಗಳನ್ನೆಲ್ಲ ಅಂಟಿಸಿ ಇಟ್ಟಿದ್ದಾರೆ. ಅದರ ನಂತರ ಪ್ರೈಸ್ ಟೋಕನ್ ಗಳನ್ನು ಇವರಿಗೆ ಗೊತ್ತಿರುವವರಿಗೆ ನೀಡಿ ಆ ಪ್ರೈಸ್ ಹಣವನ್ನು ಗೆದ್ದಿದ್ದಾರೆ. ಆ ರೀತಿ ಇವರು $24 ಮಿಲಿಯನ್ ಅಂದ್ರೆ ಭಾರತೀಯ ಮೌಲ್ಯಗಳಲ್ಲಿ 2.40 ಕೋಟಿ ಪ್ರೈಸ್ ಹಣವನ್ನು ಪಡೆದಿದ್ದಾರೆ. ಆದ್ರೆ ಮೆಕ್ಡೊನಾಲ್ಡ್ಸ್ ನಲ್ಲಿ ಪ್ರೈಸ್ ಹಣವನ್ನು ಪಡೆಯುವ ಎಲ್ಲರೂ ಫ್ಲೋರಿಡಾವನ್ನು ಸುತ್ತಿ ಒಂದೇ ಜಾಗದಲ್ಲಿ ಇದ್ದಿದ್ದರಿಂದ ಮೆಕ್ಡೊನಾಲ್ಡ್ಸ್ ಕಂಪನಿಗೆ ಅನುಮಾನ ಬಂದು ಪೊಲೀಸರಿಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಪೊಲೀಸ್ ವಿಚಾರಣೆಯಲ್ಲಿ ಜರ್ಮೆ ಮೆಕ್ಡೊನಾಲ್ಡ್ಸ್ ಕಂಪನಿಯಿಂದ ಪ್ರೈಸ್ ಟೋಕನ್ ಗಳನ್ನೆಲ್ಲ ಕಳ್ಳತನ ಮಾಡಿದ್ದರಿಂದ ಇವರಿಗೆ 10 ವರ್ಷ ಜೈಲ್ ಶಿಕ್ಷೆಯನ್ನು ನೀಡಿದ್ದಾರೆ. ಮುಂದಿನದು ಎಸ್ಕೇಪ್ ಫ್ರಮ್ ಜೈಲ್. ರಿಚರ್ಡ್ ಮ್ಯಾಟ್ ಹಾಗೂ ಡೇವಿಡ್ ಸ್ವೆಟ್ ಅನ್ನುವ ಇವರಿಬ್ಬರು 2015ರಲ್ಲಿ ಬ್ಯಾಂಕ್ ನಿಂದ ಕಳ್ಳತನ ಮಾಡಿದ್ದರಿಂದ ಜೈಲ್ ನಲ್ಲಿ ಇದ್ದಾರೆ. ಆ ಸಮಯದಲ್ಲಿ ಜಾಯ್ಸ್ ಮಿಚ್ಚೆಲ್ ಅನ್ನುವ ಪ್ರಿಸನ್ ಜೈಲರ್ ನ ಹತ್ತಿರ ಜೈಲ್ ನಿಂದ ತಪ್ಪಿಸಿಕೊಳ್ಳಲು ಅವರಿಗೆ ಸಹಾಯ ಮಾಡಿದರೆ ಅವರಿಗೆ ಹೆಚ್ಚು ಹಣ ನೀಡುತ್ತೀವಿ ಅಂತ ಹೇಳಿದ್ದಾರೆ. ಆದುದರಿಂದ ಇವರು ಸಹ ಆಹಾರಗಳೊಳಗೆ ಆಕ್ಸಾ ಬ್ಲೇಡ್, ಡ್ರಿಲ್ಲಿಂಗ್ ಮಿಷಿನ್ ಅಂತ ಅನೇಕ ವಸ್ತುಗಳನ್ನು ಬಚ್ಚಿಟ್ಟು ಇವರೊಂದಿಗೆ ನೀಡಿದ್ದಾರೆ. ಇವರು ಪ್ರತಿದಿನವೂ ಹಾಸಿಗೆ ಮೇಲೆ ಮಲಗಿರುವ ಹಾಗೆ ಸೆಟ್ ಮಾಡಿ ಸ್ವಲ್ಪ ಸ್ವಲ್ಪ ಇವರ ಕೊಠಡಿಯನ್ನು ಕಟ್ ಮಾಡಿ ಜೈಲ್ ನಿಂದ ತಪ್ಪಿಸಿಕೊಂಡಿದ್ದಾರೆ. ತಪ್ಪಿಸಿ ಹೋಗುವ ಪೈಪ್ ನಲ್ಲಿ ಹ್ಯಾವ್ ಎ ನೈಸ್ ಡೇ ಅಂತ ಬರೆದಿಟ್ಟು ಪೈಪ್ ನೊಳಗಿನಿಂದಲೇ ತಪ್ಪಿಸಿ ಹೋಗಿ ನೋಡಿದರೆ ಪ್ರಿಸನ್ ಜೈಲರ್ ಕಾರ್ ಅನ್ನು ತೆಗೆದುಕೊಂಡು ಇವರನ್ನು ಕರೆದು ಹೋಗಲು ಬರಲೇ ಇಲ್ವಂತೆ. ಆದುದರಿಂದ ಬುದ್ಧಿವಂತವಾಗಿ ಜೈಲ್ ನಿಂದ ತಪ್ಪಿಸಿಕೊಂಡಿದ ನಂತರನೂ ಸಹ ಮತ್ತೆ ಪೊಲೀಸರ ಬಳಿ ಸಿಕ್ಕಿ ಬಿದ್ದಿದ್ದಾರೆ. ಇವರು ತಪ್ಪಿಸಿಕೊಳ್ಳಲು ಸಹಾಯ ಮಾಡಿದ್ದರಿಂದ ಜಾಯ್ಸ್ ಅನ್ನು ಅರೆಸ್ಟ್ ಮಾಡಿ 7 ವರ್ಷ ಜೈಲ್ ನಲ್ಲಿ ಹಾಕಿದ್ದಾರೆ. ಮುಂದಿನದು ಫೇಕ್ ಪ್ರಿನ್ಸ್. ಸೌದಿ ರಾಜರ ಕುಟುಂಬ ಅತಿ ದೊಡ್ಡ ಕುಟುಂಬ. 100ಕ್ಕೂ ಹೆಚ್ಚಾದ ರಾಜರು ಒಂದೇ ಕುಟುಂಬದಲ್ಲಿ ಇದ್ದಾರೆ. ಆದುದರಿಂದ ಸೌದಿಯಲ್ಲಿರುವವರಿಗೆ ಯಾರು ಯಾವ ರಾಜ ಅಂತ
ಕಂಡುಹಿಡಿಯಲು ಬಹಳ ಕಷ್ಟ. ಇದನ್ನು ಬುದ್ಧಿವಂತವಾಗಿ ಯೋಚಿಸಿ ಅಂಟೋನಿ ಗಿಗ್ನ ಕಣ್ಣುವ ಇವರು 30 ವರ್ಷಗಳಿಂದ ಖಾಲೆಡ್ ಬಿನ್ ಅಲ್ ಸೌದ್ ಅನ್ನುವ ಹೆಸರಿನಲ್ಲಿ ನಕಲಿ ರಾಜವಾಗಿ ಬದುಕುತ್ತಿದ್ದಾರೆ. ಇವರು 1970 ಕೊಲಂಬಿಯಾನಲ್ಲಿರುವ ಒಂದು ಅನಾಥಾಶ್ರಮದಲ್ಲಿ ಬೆಳೆದಿದ್ದಾರೆ. ಅದರ ನಂತರ ಒಂದು ಶ್ರೀಮಂತ ಪೋಷಕರು ಇವರನ್ನು ಅಳವಡಿಸಿ ಅಮೆರಿಕಗೆ ತಂದು ಸಾಕಲು ಪ್ರಾರಂಭಿಸಿದ್ದಾರೆ. ಪೋಷಕರು ಸತ್ತು ಹೋದ ನಂತರ ಕಾರ್ ಬಿಸ್ನೆಸ್ ಮಾಡುತ್ತಿದ್ದ ಇವರು ಸೌದಿ ರಾಜರ ಕುಟುಂಬದ ಬಗ್ಗೆ ತಿಳಿದು ಇವರು ಒಂದು ರಾಜರ ಹಾಗೆ ವೇಷ ಹಾಕಲು ಪ್ರಾರಂಭಿಸಿದ್ದಾರೆ. ಇವರು ಸೌದಿ ರಾಜ ಅಂತ ಹೇಳಿದ ತಕ್ಷಣ ಇವರಿಗೆ ಅನೇಕ ಜನರು ಮರ್ಯಾದೆ ನೀಡಲು ಪ್ರಾರಂಭಿಸಿದ್ದಾರೆ. ಇದನ್ನು ಚೆನ್ನಾಗಿ ಉಪಯೋಗಿಸಿ ಸೌದಿ ಆಯಿಲ್ ಕಂಪನಿಗಳಲ್ಲಿ ಇವರಿಗೆ ಇರುವ ಶೇರ್ಗಳನ್ನು ಮಾರಾಟ ಮಾಡುತ್ತೀನಿ ಅಂತ ಸುಳ್ಳು ಹೇಳಿ $8 million ಅಂದ್ರೆ ಭಾರತೀಯ ಮೌಲ್ಯಗಳಲ್ಲಿ 60 ಕೋಟಿ ರೂಪಾಯಿಗಳನ್ನು ಮೋಸ ಮಾಡಿದ್ದಾರೆ. 2017 ಒಂದು ದಿನ ಇವರೊಂದಿಗೆ ಮೋಸ ಹೋದ ಡೊನಾಲ್ಡ್ ಸೋಫರ್ ಅನ್ನುವ ಇವರು ಅಂಟೋನಿ ಹಂದಿ ಮಾಂಸ ತಿನ್ನುವುದನ್ನು ನೋಡಿದ್ದಾರೆ. ರಾಜರು ಖಂಡಿತ ಹಂದಿ ಮಾಂಸವನ್ನು ತಿನ್ನುವುದಿಲ್ಲ ಅಂತ ಅನುಮಾನದಿಂದ ಇವರ ಮೇಲೆ ಪೊಲೀಸ್ ಕಂಪ್ಲೇಂಟ್ ಮಾಡಿದ್ದಾರೆ. ಪೊಲೀಸ್ ವಿಚಾರಣೆಯಲ್ಲಿ ಇವರು ನಕಲಿಯಾದ ರಾಜರ ಹಾಗೆ ನಟಿಸಿದ್ದನ್ನು ಕಂಡುಹಿಡಿದು ಇವರಿಗೆ 18 ವರ್ಷ ಜೈಲ್ ಶಿಕ್ಷೆಯನ್ನು ನೀಡಿದ್ದಾರೆ. ನಾವು ಕೊನೆಯದಾಗಿ ನೋಡುವುದು ಪೊಲೀಸ್ ಟ್ರ್ಯಾಕಿಂಗ್. ಈಗಿನ ತನಕ ನಾವು ಅಪರಾಧಿಗಳು ಪೊಲೀಸರನ್ನು ಮೋಸ ಮಾಡಿದ ಬಗ್ಗೆ ನೋಡಿದ್ವಿ. ಈಗ ಪೊಲೀಸರು ಅಪರಾಧಿಗಳನ್ನು ಮೋಸ ಮಾಡಿ ಒಂದೇ ಸಮಯದಲ್ಲಿ 800 ಅಪರಾಧಿಗಳನ್ನು ಅರೆಸ್ಟ್ ಮಾಡಿದ ಆಕರ್ಷಕವಾದ ಘಟನೆಯ ಬಗ್ಗೆ ನೋಡೋಣ. ಆಸ್ಟ್ರೇಲಿಯಾನಲ್ಲಿ ಚಟಗಳು ಮಾರಾಟ ಮಾಡುವವರು ಹೆಚ್ಚಾಗುತ್ತಾ ಇದ್ದಿದ್ದಾರೆ. ಆದುದರಿಂದ ಪೊಲೀಸ್ ಇವರೆಲ್ಲರನ್ನು ಹಿಡಿಯಲು ಅನಾಮ್ ಅನ್ನುವ ಒಂದು ಚಾಟಿಂಗ್ ಆಪ್ ಅನ್ನು ಸೃಷ್ಟಿಸಿ ಈ ಆಪ್ ಅನ್ನು ಯಾರಿಂದಲೂ ಟ್ರ್ಯಾಕ್ ಮಾಡಲು ಆಗುವುದಿಲ್ಲ ಅಂತ ಒಂದು ನಕಲಿ ನ್ಯೂಸ್ ಅನ್ನು ಹೊರಬಿಟ್ಟಿದ್ದಾರೆ. ಆದುದರಿಂದ ಅನೇಕ ಅಪರಾಧಿಗಳು ವಾಟ್ಸ್ಆಪ್ ಉಪಯೋಗಿಸುವುದನ್ನು ಬಿಟ್ಟು ಅನಾಮ್ ಅನ್ನುವ ಆಪ್ ಅನ್ನು ಉಪಯೋಗಿಸಲು ಪ್ರಾರಂಭಿಸಿದ್ದಾರೆ. ತಕ್ಷಣವೇ ಆಸ್ಟ್ರೇಲಿಯನ್ ಪೊಲೀಸರು ಸಹ ಇದಕ್ಕೋಸ್ಕರ 9,000 ಪೊಲೀಸರನ್ನಿಟ್ಟು ಈ ಆಪ್ ನಲ್ಲಿ ಬಂದ 2,70,00,000 ಮೆಸೇಜ್ ಗಳನ್ನು ಓದಿ ಅಪರಾಧಿಗಳು ಏನು ಮಾತನಾಡುತ್ತಿದ್ದಾರೆ, ಏನು ಪ್ಲಾನ್ ಮಾಡುತ್ತಿದ್ದಾರೆ, ಎಲ್ಲೆಲ್ಲಿ ಚಟವನ್ನು ಕಳ್ಳತನ ಮಾಡುತ್ತಾರೆ, ಎಲ್ಲೆಲ್ಲಿ ಆಯುಧಗಳನ್ನು ಇಟ್ಟಿದ್ದಾರೆ ಅಂತ ಕಂಡುಹಿಡಿದು 32 ಟನ್ ಚಟ, 250 ತುಪಾಕಿಗಳು ಹಾಗೂ 800 ಅಪರಾಧಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲೂ ಈ ಆಪರೇಷನ್ ನಲ್ಲಿ 10 ವರ್ಷಕ್ಕೂ ಹೆಚ್ಚಾಗಿ ಹಿಡಿಯಲಾಗದೆ ಇದ್ದ ಹೈಕನ್ ಐಕ್ ಅನ್ನುವ ಅನೇಕ ಅಪರಾಧಿಗಳನ್ನು ಈ ಆಪ್ ನ ಮೂಲಕ ಸುಲಭವಾಗಿ ಟ್ರ್ಯಾಕ್ ಮಾಡಿ ಅರೆಸ್ಟ್ ಮಾಡಿದ್ದಾರೆ. ಓಕೆ ವ್ಯೂವರ್ಸ್, ಆಸ್ಟ್ರೇಲಿಯನ್ ಪೊಲೀಸರು ಮಾಡಿದ ವಿಷಯದ ಬಗ್ಗೆ ನೀವು ಏನು ಅನ್ಕೊಂಡಿದ್ರ ಹಾಗೂ ಮುಂದೆ ಯಾವ್ದ್ರ ಬಗ್ಗೆ ವಿಡಿಯೋ ಮಾಡಬೇಕೆಂದು ಕಮೆಂಟ್ಸ್ ನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಕನ್ನಡ ಫ್ಯಾಕ್ಟೋರ್ಸ್ ಚಾನೆಲ್ ಅನ್ನು ಹೊಸದಾಗಿ ವೀಕ್ಷಿಸುವವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.